ಸಾಂಖ್ಯಯೋಗವು ಪೃಥಕ್ಬಾಲಾ ಪ್ರವದಂತಿನ ಪಂಡಿತಾಹ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೇ ಫಲಂ ಜ್ಞಾನಯೋಗ ಆಗಲಿ ಕರ್ಮಯೋಗ ಆಗಲಿ ಎರಡರಲ್ಲೂ ಗುರಿ ಒಂದೇ ಆದರೆ ಹೋಗುವ ದಾರಿಯಲ್ಲಿ ಏರಿಳಿತಗಳಿರ್ತಾವೆ ಅವನಿಗೆ ಅದನ್ನು ನಿರ್ಣಯಿಸಿಕೊಳ್ಳುವುದು ಕಷ್ಟವಾಗುತ್ತೆ ಯಾರಿಗೆ ಹೆಚ್ಚು ಹೊತ್ತು ತನ್ನ ಅಂತರಂಗದ ಒಳಗಿನ ಶಕ್ತಿಯನ್ನು ಕಾಣಬೇಕು ಅಂತನ್ನುವ ಪ್ರಯತ್ನ ಹೆಚ್ಚು ಹೆಚ್ಚು ಬೆಳೀತಾ ಹೋಗುತ್ತೋ ಅವನು ಜ್ಞಾನವನ್ನು ಪಡೆದಿರಬೇಕಾಗುತ್ತೆ ಇಲ್ಲಾಂದರೆ ಜ್ಞಾನ ಇಲ್ಲದೆ ಧ್ಯಾನ ಅಸಾಧ್ಯ ಜ್ಞಾನಾತು ಧ್ಯಾನಂ ವಿಶಿಷ್ಯತೆ ಆ ಜ್ಞಾನ ಯಾವಾಗ ಸಾರ್ಥಕಗೊಳ್ಳುತ್ತೆ ಅಂದರೆ ಅದು ಧ್ಯಾನಕ್ಕೆ ತಿರುಗಿದಾಗಲೇ ಜ್ಞಾನಕ್ಕೆ ಅರ್ಥ ಬರುತ್ತೆ ಯಾರು ಕರ್ಮ ಯೋಗಿಯಾಗಿರ್ತಾನೋ ಅವನು ಕರ್ಮವನ್ನು ಫಲ ಭಗವಂತನಲ್ಲಿ ಫಲತ್ಯಾಗ ಮಾಡಿ ಬದುಕುವುದು ಅಂತ ಅನ್ನೋದು ಜ್ಞಾನಕ್ಕೆ ಕಾರಣವಾಗುತ್ತೆ ಆ ಜ್ಞಾನ ಅಂದರೆ ನಮಗೂ ಅರ್ಥ ಆಗಬೇಕಾದದ್ದು ರೇಷಿಯೋದಲ್ಲಿ ಜ್ಞಾನ ಸ್ವಲ್ಪ ಇದ್ದು ಕರ್ಮ ಜಾಸ್ತಿ ಇದ್ದರೆ ಅವನು ಕರ್ಮಯೋಗಿ ಜ್ಞಾನ ಜಾಸ್ತಿ ಇದ್ದು ಕರ್ಮ ಕಮ್ಮಿ ಇದ್ದರೆ ಅವನು ಜ್ಞಾನಯೋಗಿ